ಸರಿ ಇದ್ದೇವೆ ಸರಿ ಇಲ್ಲ ಅಂತ ಹೇಳುವುದಕ್ಕೆ ನೀನ್ ಅಲ್ವಲ್ಲ. ದೇವನಾದವ ಸರಿಯಾದ ನ್ಯಾಯ ಕೊಡಬೇಕು. ಅಶ್ವಮೇಧ ಮಾಡುವ ಕಾಲಕ್ಕೆ ನಿನ್ನಲ್ಲಿ ಕೇಳಿ ಮಾಡಿದ್ದಲ್ವಾ? ಖಂಡಿತ. ನಿನ್ನ ಸಾನ್ನಿಧ್ಯ ಅಂತ ಆದ್ರೆ ನಿನ್ನ ಸಂಕಲ್ಪ ಇಲ್ಲದ ಅಶ್ವ ಇಲ್ಲಿಗೆ ಬರ್ತದ? ಖಂಡಿತ. ಒಂದ ಕಾಲಕ್ಕೆ ನೀನು ವೀರಮಣಿಗೆ ಹೇಳ್ಬೋದಿತ್ತಲ್ಲ. ನಾನು ಯಾಕೆ ಹೇಳ್ಬೇಕು? ನಾನು ಯಾಕೆ ಹೇಳ್ಬೇಕು? ನಿನ್ನ ಸಂಕಲ್ಪ ಕೇಳಿದ್ದೀಯಾ? ಹೀಗಾಗಿ ಸಮಸ್ಯೆ ಆಗಿದೆ, ಏನಾದ್ರೂ ಒಂದು ಪರಿಹಾರ ಮಾಡಿಕೊಂಡಿದ್ದೇವ್ರೆ ಕೇಳಿದ್ದೇನೆ. ನೀವು ಒಂದು ಹೇಳಿ, ಎಲ್ಲಿ ಕೂತ್ಕೊಂಡಿದ್ದೆ? ಗಣಗಳ ಚೀರಾಟ ಬೊಬ್ಬಾಟ ಏನು ಎನ್ನುವ ಹಾಗೆ ನೋಡಿದ್ರೆ, ನಾನು ಬೆಂಬಲಕ್ಕಾಗಿ ಕಳುಹಿಸಿಕೊಟ್ಟಂತಹ ಭೂತಗಣಗಳನ್ನು ಆ ಶತ್ರುಘ್ನ ಪಾಳೆಯದವರು ಬಡಿದು ಓಡಿಸುತ್ತಿದ್ದಾರೆ. ಮೇಲಾಗಿ ನನ್ನ ಮಾವನು ಭಕ್ತನೂ ಆದಂತಹ ವೀರಮಣಿಯನ್ನು ಕೊಂದು ಕಳೆದಿದ್ದಾರೆ ಅಂತಾಯಿತು. ಇನ್ನು ತಡ ಮಾಡುವುದಲ್ಲ, ಆ ಶತ್ರುಘ್ನೊಟ್ಟಿಗೆ ಹೋರಾಟವನ್ನು ಕೊಡುವುದಕ್ಕಾಗಿ ಹೊರಟು ಬಿಡ್ತೇನೆ, ನೋಡೋಣ. ಅಂದ್ರೆ ಹೆಂಡತಿ ಮನೆಯಲ್ಲೇ ಬಿಡಾರ ಹೂಡಿದವ ಅಂತಲ್ಲ, ಏನು ತೊಂದರೆ ಇಲ್ಲ. ಹೆಂಡತಿಯ ಮನೆಯಲ್ಲಿ ಬಿಡಾರ ಹೂಡಿದ್ರು, ಕೈಲಾಸದಲ್ಲಿಯೂ ನಾವು ವಾಸವಾಗಿದ್ದೇವೆ. ಅಲ್ಲಿಯೂ ಇದ್ದೇನೆ, ಇಲ್ಲಿಯೂ ಇದ್ದೇನೆ. ಅಂದ್ರೆ ಎರಡು ಮನೆ ಬಿಡ್ಲಿಲ್ಲ ಅಂತ ಅರ್ಥ. ಶತ್ರುಘ್ನ ಎರಡು ಮನೆ ಬಿಡುವುದು ಹೇಗೆ? ಅಲ್ಲಿ ಇಬ್ರು ಇದ್ದಾರೆ, ಯಾವುದನ್ನು ಬಿಡುವುದಿಲ್ಲ ನಾನು. ಹಾಗಾಗಿ ಎಲ್ಲಿಯೂ ಬಿಡ್ಲಿಕ್ಕೆ ಆಗುದಿಲ್ಲ, ಇಲ್ಲಿಯೂ ಬಿಡ್ಲಿಕ್ಕೆ ಆಗುವುದಿಲ್ಲ. ನನ್ನ ಕುರಿತಾಗಿ ಆಲೋಚನೆ ಮಾಡುವಾಗ ಸ್ವಲ್ಪ ನೀನ್ ಯಾರು ಅನ್ನುವುದನ್ನು ಗಮನಿಸ. ರಾಮಾಯಣ ಎನ್ನುವಂತಹ ಮಹಾಗ್ರಂಥದಲ್ಲಿ ಶತ್ರುಘ್ನ ಯಾರು ಕೇಳಿದ್ರು ಕೊನೆಗೆ ಬರುವ ಸಾಕು. ಯಾಕೆಂದ್ರೆ ಅದು ರಾಮಾಯಣ, ಶತ್ರುಘ್ನಾಯಣ ಅಲ್ಲಲ್ಲ. ಹಾಗಂತ ಕೊನೆಗೆ ಬಂದ ಶತ್ರುಘ್ನ ಕೊನೆಯ ದಿಕ್ಕಿನ ಒಡೆಯನಾದಂತಹ ಕಾಲನ ಎದುರಿಗೆ ನಿಂತದ್ದು ಇದು ಶತ್ರುಘ್ನ ಕೊನೆಯ ಕಾಲ. ಆಲೋಚನೆ ಮಾಡಿ, ಕೊನೆಗೆ ಬಂದರು ನಿಂತದ್ದು ಶಿವನ ಮುಂದೆ ಅಲ್ವಾ? ಹೌದು. ಅದು ನನ್ನ ಅದೃಷ್ಟ. ಅದೃಷ್ಟ ಎಂತದ್ದ? ಇದು ನಿನ್ನ ದುರಾದೃಷ್ಟ, ಇದು ನಿನ್ನ ಕೊನೆಯ ಕ್ಷಣ ಅಂತ. ಶತ್ರುಘ್ನ ವೀರಮಣಿಯನ್ನು ಕೊಂದಂತಲ್ಲ, ಬಂದು ನಿಂತವ ಅರಿವು ನೀಡುವ ಹರ ಮಾತ್ರ ಅಲ್ಲ, ನಿನ್ನ ಅರಿಯಾದ ಶಂಕರ ತಿಳಿಯದೇ ಹೋದವನು ಅಂತ ಭಾವಿಸಿ ಕೈಕಾಲು ನಡುಗುತ್ತದೆ, ಆಯುಧ ಜಾರುತ್ತದೆ ಅಂತ ಭಾವಿಸಿದ್ರೆ ಅದು ತಪ್ಪು ಕಲ್ಪನೆ ಆದೀತು. ಓಹೋ, ಕರ್ತವ್ಯಂ ದೈವಮಾನಿಕಂ, ಮಾಡುವ ಕೆಲಸದಲ್ಲಿ ನಾವು ದೇವರನ್ನು ಕಾಣುವವರು. ಶ್ರೀರಾಮಚಂದ್ರನ ಆಜ್ಞೆಯನ್ನು ಹೊತ್ತು ಬಂದಂತಹ ನನಗೆ ಈ ಹೊತ್ತಿನಲ್ಲಿ ನನ್ನ ಕರ್ತವ್ಯವೇ ಪ್ರಧಾನವಾದದ್ದು. ಓಹೋ, ಹಾಗಂತ ನಿನಗೆ ಮರ್ಯಾದೆ ಕೊಡ್ಲಿಲ್ಲ ಅಂತಲ್ಲ. ಜ್ಯೋತಿರ್ಮಯದ ಪುರಕ್ಕೆ ನಾವು ಧಾವಿಸಿದ ಅವಾಕ್ಷಣ ವೀರಮಣಿ ನಿನ್ನ ಭಕ್ತನಿದ್ದಾನೆ ಎನ್ನುವ ವಿಷಯವನ್ನ ತಿಳಿದೆ ಸಂಧಾನಕ್ಕಾಗಿ ಮಾರುತಿಯನ್ನ ನಾನು ಕಳುಹಿಸಿಕೊಟ್ಟದ್ದು. ಓಹೋ, ನಿನ್ನ ನಂಬಿದವನಿಗೆ ಅಷ್ಟು ಉದ್ದಟತನ ಉಂಟು, ನೀನೇ ಬರ್ತೀಯಂತಾದ್ರೆ
ಲೋಕಕ್ಕೆ ಶುಭವನ್ನುಂಟು ಮಾಡುವ ಶಂಕರ ನೀನು. ಈಗ ಶುಭವನ್ನು ಉಂಟು ಮಾಡ್ಲಿಕ್ಕೆ ಬಂದದ್ದಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತುಂಟು. ಆ ಕಾರಣಕ್ಕಾಗಿ ಕೈಯಲ್ಲಿ ಆಯುಧವನ್ನ ಹಿಡಿದು ಹರಲಾದ ನೀನು ಬಂದರೂ ಅಂಜದೆ ನಿಂತಿದ್ದೇನೆ. ಶತ್ರುಘ್ನ, ಈಗ ಇಷ್ಟೆಲ್ಲ ಮಾತಾಡುವವ ಸ್ವಲ್ಪ ಮೊದಲು ಆಲೋಚನೆ ಮಾಡಬೇಕಾಗಿತ್ತು. ಏನಂತ, ಕಾರ್ಯ ಯಾವುದೇ ಇರಲಿ ಅದಕ್ಕೊಂದು ಕ್ರಮ ಅಂತ ಇರ್ತದೆ. ಮೊದಲಾಗಿ ಸಂಧಾನಕ್ಕಾಗಿ ಮಾತಿನಲ್ಲಿ ಚತುರನಾದ ಮಾರುತಿಯನ್ನ ಕಳುಹಿಸಿ ಕೊಟ್ಟೆ, ಅಲ್ಲಿ ನೀ ತಪ್ಪಲಿಲ್ಲ, ಸರಿಯಾದ ಕೆಲಸವನ್ನೇ ಮಾಡಿದ್ದಿ. ಆಮೇಲೆ ಸಂಧಾನ ಮುರಿಯಿತು, ಸಂಗ್ರಾಮವೇ ಏರ್ಪಟ್ಟಿತು, ತಕ್ಷಣವೇ ಬಿಲ್ಲು ಬಾಣಗಳನ್ನ ಹಿಡಿದು ಯುದ್ಧಕ್ಕಾಗಿ ಬಂದೆ. ನೀನು ತಪ್ಪಿ ಬಿದ್ದದ್ದು ಅಲ್ಲಿ. ಆಗಲೂ ಒಂದು ಕ್ರಮ ಇದ್ದಿತ್ತು, ನೀ ಆಲೋಚನೆ ಮಾಡಬೇಕಾಗಿತ್ತು. ಯಾಕೆ, ವೀರಮಣಿಯ ಮನೆಯಲ್ಲಿ ನಾನು ಮನೆಯ ದೈವವಾಗಿ ನಿಂತಿದ್ದೇನೆ ಅಂತ ಗೊತ್ತುಂಟಲ್ಲ ನಿನಗೆ. ಗೊತ್ತುಂಟು. ಆ ಹೊತ್ತಿಗೆ ಒಂದು ಹಣ್ಣುಕಾಯಿ ಹಿಡ್ಕೊಂಡು ಬರಬೇಕಿತ್ತು. ದೇವರೇ, ಹೀಗಾಗಿದೆ ಪ್ರಕರಣ, ವೀರಮಣಿ ಹೀಗೆಲ್ಲ ಮಾಡಿದ್ದಾನೆ, ಆದಷ್ಟು ಬೇಗ ವೀರಮಣಿಯನ್ನು ಒಪ್ಪಿಸಿ ತುರಗವನ್ನ ಕಳುಹಿಸಿ ಕೊಡಿ ದೇವರೇ ಅಂತ ಒಂದು ಒಳ್ಳೆ ರೀತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ರೆ ಆ ಕ್ಷಣದಲ್ಲಿ ವೀರಮಣಿಯನ್ನ ಒಪ್ಪಿಸುತ್ತಾ ಇದ್ದೆ. ಅಲ್ಲ, ನಿನ್ನ ಮಾವ ವೀರಮಣಿಗೆ ಹಣ್ಣುಕಾಯಿ ಸಿಕ್ಕಲಿಲ್ವಾ? ಸಿಕ್ಕಿದೆ, ಅವ ಕೊಟ್ಟಿದ್ದಾನೆ. ಅವ ಹಣ್ಣುಕಾಯಿಯನ್ನು ಕೊಟ್ಟಿದ್ದಾನೆ, ಹೆಣ್ಣನ್ನು ಕೊಟ್ಟಿದ್ದಾನೆ, ಅವನ ಕಾಯವನ್ನೇ ಕೊಟ್ಟಿದ್ದಾನೆ. ನಿನಗೆ ಹಣ್ಣುಕಾಯಿ ಕೊಟ್ಟದ್ದು ಹೆಣ್ಣು ಕೊಡುವಾಗಲ್ಲ, ಈಗಲ್ಲ ಅದು ಯಾವಾಗಲಾದ್ರೂ ಕೊಡ್ಲಿ, ಕೊಟ್ಟಿದ್ದಾನಲ್ಲ ಶಿವನೇ. ಈಗ ಬಂದು ನಾನು ಹೇಳಲಿಲ್ಲ ಎನ್ನುವುದಾಗಿ ನನ್ನನ್ನು ಆಕ್ಷೇಪಿಸುವ ನೀನು? ಹೌದು, ಅವನನ್ನು ಆಕ್ಷೇಪಿಸಬಹುದಾಗಿತ್ತಲ್ಲ. ಯಾಕೆ ಆಕ್ಷೇಪ ಮಾಡಬೇಕು? ಯಾಕಂದ್ರೆ ನಿನ್ನನ್ನು ನಂಬಿದವ ಅಲ್ವಾ ಅವ? ಅವನಿಗೆ ಅದು ಅಗತ್ಯ ಇಲ್ವಲ್ಲ. ಅವನಿಗೆ ಅಗತ್ಯ ಇದ್ದದ್ದು ನಮಗ ಅಗತ್ಯ ಇದ್ದದ್ದಲ್ಲ. ಯಾರು ಹೇಳಿದ್ದು? ನಾವು ಏನಿದ್ರು ಸಮಾಲೋಚನೆ, ಇದನ್ನು ಮಾಡಬೇಕಾದದ್ದು ಶಿವನಲ್ಲ ರಾಮನಲ್ಲಿ ಮಾಡಬೇಕಾದದ್ದು. ಯಾಕಂದ್ರೆ ರಾಮನನ್ನ ನಂಬಿ ಹೊರಟವರು ನಾವು. ರಾಮನಲ್ಲಿ ಸಮಾಲೋಚನೆ ಮಾಡುವುದು ಹೇಗೆ? ಅವ ಎಲ್ಲಿ ಯಾಗ ದೀಕ್ಷಿತನಾಗಿ ಕುಳಿತಿದ್ದಾನೆ. ರಾಮ ಹೇಳಿ ಕಳುಹಿಸಿದ್ದಾರಲ್ಲ, ಹೇಳಿ ಕಳುಹಿಸಿರ್ಲಪ್ಪ. ಈಗ ಇಲ್ಲಿ ಬಂದ ಮೇಲೆ ಈಗ ಸಂಧಾನವನ್ನು ಯಾಕೆ ಮಾಡ್ಲಿಕ್ಕೆ ಹೋಗಿ? ಗೊತ್ತಾಗುದಿಲ್ವಾ? ಗೊತ್ತುಂಟು, ತ್ರಿಕಾಲಜ್ಞಾನಿ. ಅಯ್ಯೋ, ಅಷ್ಟು ಗೊತ್ತುಂಟು ನನಗೆ. ಗೊತ್ತಾದ ನೀನು ತಿಳಿದು ಬಂದು ಅವನಿಗೆ ಹೇಳಬಹುದಾಗಿತ್ತು, ಅಥವಾ ಯುದ್ಧ ನಡೆಯುವ ಮೊದಲೇ ಬಂದು ಯುದ್ಧವನ್ನ ನಿಲ್ಲಿಸಬಹುದಾಗಿತ್ತು. ಯುದ್ಧ ಬೇಡ, ನಾವೆಲ್ಲ ಒಂದೇ ಅಂತ ಹೇಳಬಹುದಾಗಿತ್ತು. ಅದನ್ನು ಮಾಡ್ಲಿಲ್ಲ. ಸುಮ್ಮನೆ ನಾನಾಗಿ ಬರುವವಲ್ಲ, ದೇವರನ್ನು ಕರೆದು ಪೂಜಿಸಬೇಕು. ದೇವರು ಅವನಾಗೆ ಬಂದುಕೊಂಡು ನನಗೊಂದು ಪೂಜೆ ಕೊಡಿ ಅಂತ ಕೇಳುವುದಲ್ಲ. ನಾನು ಮಧ್ಯ ಪ್ರವೇಶ ಮಾಡಿ, ದೇವರು ಅವನಾಗಿ ಬರುವುದಿಲ್ಲ. ಹೆಣ್ಣು ಸಿಗ್ತದಂತಾದ್ರೆ ಮಾವನ ಮನೆಯಲ್ಲಿ ಬಿಡಾರ ಮಾಡ್ಲಿಕ್ಕೆ ತೊಂದರೆ ಇಲ್ಲ ದೇವರಿಗೆ. ಅದು ಹೆಣ್ಣೇ ಹೇಳಿದ್ದು, ಮಾವನೇ ಹೇಳಿದ್ದು, ಹಾಗಾಗಿ ಬಂದದ್ದಲ್ವಾ? ಅಲ್ಲದೆ ಹೋದ್ರೆ ಬರುವುದಿಲ್ವಾಗಿತ್ತು. ಇಲ್ಲಿಯೂ ಅಷ್ಟೇ, ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತಾದ್ರೆ ಎರಡೂ ಪಕ್ಷದವರು ಬಂದು ಕೇಳಬೇಕು. ಅದರಲ್ಲೂ ಮುಖ್ಯವಾಗಿ ಸಮಸ್ಯೆ ಇದ್ದದ್ದು ನಿನಗೆ, ಬೇಕಾದದ್ದು ತುರಗ ನಿನಗೆ. ನಮಗೆ ಸಮಸ್ಯೆ ಆಗಲಿಲ್ಲ, ತುರಗವನ್ನ ಬಿಡಿಸಿಕೊಳ್ತೇನೆ ಆತ್ಮವಿಶ್ವಾಸ ಇದ್ದದ್ರಿಂದ ಬಂದ. ಅದೇ ಆತ್ಮವಿಶ್ವಾಸ ಇದ್ದದ್ದೇ ಹೌದಾದ್ರೆ ಈ ಹೊತ್ತಿಗೆ ಆ ಆತ್ಮವೇ ಇಲ್ಲದ ಹಾಗೆ ಮಾಡಬೇಕಾಗ್ತದೆ. ಇದು ಪರಮಾತ್ಮ ಹೌದು. ಸರಿ ಉಂಟು, ಅವನ ಮನೇಲಿ ನೆಲೆ ನಿಂತ ದೇವರು ನೀನೇ ಸರಿ ಇಲ್ದಿದ್ದ ಇಂತ ಮಾತಾಡಿದ್ರೆ ಮತ್ತೆ ಅವ ಯಾಕೆ ಸರಿ ಮಾತಾಡ? ಸರಿ ಇದ್ದೇವೆ, ಸರಿ ಇಲ್ಲ ಅಂತ ಹೇಳುವುದಕ್ಕೆ ನೀನ್ ಅಲ್ವಲ್ಲ. ದೇವನಾದವ ಸರಿಯಾದ ನ್ಯಾಯ ಕೊಡಬೇಕು. ಅಶ್ವಮೇಧ ಮಾಡುವ ಕಾಲಕ್ಕೆ ನಿನ್ನಲ್ಲಿ ಕೇಳಿ ಮಾಡಿದ್ದಲ್ವಾ? ಖಂಡಿತ. ನಿನ್ನ ಸಾನ್ನಿಧ್ಯ ಅಂತಾದ್ರೆ ನಿನ್ನ
ಸಂಕಲ್ಪ ಇಲ್ಲದೆ ಅಶ್ವ ಇಲ್ಲಿಗೆ ಬರ್ತದ? ಖಂಡಿತ. ಒಂದು ಕಾಲಕ್ಕೆ ನೀನು ವೀರಮಣಿ ಹೇಳ್ಬೋದಿತ್ತಲ್ಲ. ನಾನು ಯಾಕೆ ಹೇಳಬೇಕು? ನಾನು ಯಾಕೆ ಹೇಳಬೇಕು? ನಿನ್ನ ಸಂಕಲ್ಪ ನೀವೊಂದು ಕೇಳಿದ್ದೀಯ. ಯಾರು ಕೇಳಬೇಕು? ಹೀಗಾಗಿದೆ, ಸಮಸ್ಯೆ ಆಗಿದೆ, ಏನಾದ್ರೂ ಒಂದು ಪರಿಹಾರ ಮಾಡಿಕೊಟ್ಟಿದ್ದೇವ್ರೆ ಕೇಳಿದ್ದೀಯ? ನೀವೊಂದು ಹೇಳಿ, ಎಲ್ಲಿ ಕೂತ್ಕೊಂಡಿದ್ದೆ? ನಾನು ಇಲ್ಲೇ ಕೂತ್ಕೊಂಡಿದ್ದೆ. ಎಲ್ಲಿ ಕೂತ್ಕೊಂಡದ್ದು? ಇಲ್ಲಿ ಎಲ್ಲಿ ಕೂತದ್ದು? ನನಗೆ ಸರಿಯಾದ ಆಸನ ಉಂಟು, ನಿನ್ನಾಗ ನಿನ್ನದ್ದೇ ಆಸನ ಬೇಕು ಅಂತಿಲ್ಲ. ಇನ್ನೊಬ್ಬರ ಆಸನದಲ್ಲಿ ನಾವು ಕೂತ್ಕೊಳ್ಳುವುದಿಲ್ಲ, ಇನ್ನೊಬ್ಬರ ಆಸನದಲ್ಲಿ ಕೂತ್ಕೊಳ್ಳುದು ನೀನು. ನನಗೆ ನಮ್ಮ ಸ್ವಂತ ಆಸನ ಉಂಟು, ನಾವು ಇದರಲ್ಲೇ ಕೂತ್ಕೊಳ್ತೇವೆ. ನಮ್ಮದು ಪಾಣಿಪೀಠ ಸ್ವಂತ ಆಸನವೇ, ಬೇರೆಯವರದ್ದಲ್ಲ. ನೀನು ಕೂತದ್ದು ಮಂಜುಗಡ್ಡೆಯ ಮೇಲೆ, ಮಂಜುಗಡ್ಡೆಯ ಮೇಲೆ ಬಿಸಿಲು ಬಿದ್ದರೆ ನೀನು ನಿನ್ನ ಕಾಳ ಹಾಕಿ ಹಿಡ್ಕೊಂಡು ಬರ್ಬೇಕಾ? ಪುಣ್ಯಾತ್ಮ, ನೀನು ಸಾಮಾನ್ಯ ಮನುಷ್ಯರ ವ್ಯವಹಾರದಾಗ ಮಾತಾಡಬೇಡ. ಮೂರನೆಯ ಕಣ್ಣೇ ಬೆಂಕಿ, ಮೇಲೆ ತಲೆಯ ಮೇಲಿರುವ ಚಂದ್ರ, ಪಕ್ಕದಲ್ಲಿ ಗಂಗೆ. ನೀ ಹೇಳುವ ಲೆಕ್ಕದಲ್ಲಿ ಹೋದ್ರೆ ಮೂರನೇ ಕಣ್ಣಿನ ಅಗ್ನಿಯಿಂದ ಒಂದೋ ಗಂಗೆ ಇಂಗಿ ಹೋಗ್ಬೇಕು, ಅಥವಾ ಚಂದ್ರ ಸುಟ್ಟು ಹೋಗ್ಬೇಕು, ಅಥವಾ ಚಂದ್ರನಿಂದ ಮೂರನೇ ಕಣ್ಣು ಹೋಗ್ಬೇಕು. ಎಂತದ್ದು ಮಾತಾಡುವುದು? ರಾಮನ ಮುಂದೆ ನಡೆಸುವುದಕ್ಕಾಗದೆ ಅವನ ಸಂಕಲ್ಪದಂತೆ ಬಂದು ಮುಖದಲ್ಲಿ ಕುಳಿತುಕೊಂಡವ, ಈಗ ಬಂದು ಮದಮುಖ ತೋರಿದವ ನೀನು. ಮದಮುಖತ್ವ ನಿನ್ನಲ್ಲಿ. ವೀರಮಣಿಯಲ್ಲಿ ಮಾತಾಡುವಾಗ ಜಾಗ್ರತೆ ಮಾಡಬೇಕಾಗಿತ್ತು, ನೇರವಾಗಿ ಬಂದು ನನ್ನಲ್ಲಿ ಹೇಳಬೇಕಾಗಿತ್ತು. ಅದು ಎಲ್ಲವನ್ನ ಬಿಟ್ಟು ಈಗ ನೀನು ಅದಕ್ಕೆ ಯಾರಾದ್ರೂ ರಕ್ಕಸರಿದ್ರು ನೋಡು, ರಕ್ಕಸರು ತಪಸ್ಸು ಮಾಡ್ತಾ ಮಾಡ್ತಾ ಹೋಗಿ ನಿನಗೆ ಏನ್ ಬೇಕು ನಾನು ಕೊಡ್ತೇನೆ ಅಂತ ಹೇಳುವುದಕ್ಕೆ ನೀನಾದೀತು. ನಿನ್ನಂತವ ನಾನಲ್ಲ, ನೀನಾಗೆ ಬರಬೇಕಿತ್ತು, ಬರುವ ಸಂದರ್ಭ ಇತ್ತು, ಬರುವ ಕಾಲ ಇತ್ತು. ನೀನಿಲ್ಲಿರುವ ಕಾಲಕ್ಕೆ ಯಾರಿಗೆ ಏನು ಮಾತು ಕೊಟ್ಟು ನೀನು ಇಲ್ಲಿ ಕುಳಿತುಕೊಂಡಿದ್ದೆ ಅಂತ ನೀ ಯೋಚನೆ ಮಾಡಬೇಕು. ನಿನಗೆ ಬಿಟ್ಟು ಹೋಗುವುದಕ್ಕೆ ಒಂದು ಸಂದರ್ಭ ಅಂತ ನೀನು ತಿಳ್ಕೊಳ್ಬೇಕಿತ್ತು. ನೀನು ಬಂದು ಇದು ನಮಗಾಗಬೇಕಾದಲ್ಲ. ನಾವು ಹೇಗೆ ಮಾಡ್ತೇವೆ? ನಾವು ರಾಮಸೇನೆಯವರು ನಮ್ಮ ಕಾರ್ಯವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗ್ತೇವೆ? ರಾಮನ ಅನುಗ್ರಹ ಉಂಟು ನಮಗೆ. ಈಗ ನೀನು ಮಾಡಬೇಕಾದದ್ದು ಏನು ಗೊತ್ತಾ? ಒಂದೋ ನನ್ನಲ್ಲಿ ಹೋರಾಟವನ್ನು ಮಾಡಬೇಕು, ಅಲ್ಲದೆ ಇದ್ರೆ ನಾನೇ ಏನು ಅಂತ ನೋಡ್ತೇನೆ. ಮನದೊಳಗೆ ಯೋಚಿಸಿ ಶೂಲಧರ, ಹಿಡ್ಕೊಂಡವರೆಲ್ಲ ಶೂಲಧರ ಆಗುವುದಿಲ್ಲ, ತಲೆಬಿಸಿ ಮಾಡಬೇಡ. ನಾವು ಬಯರೆಂದಿಗೂ ಬರದು ಜಯ ಕೀರ್ವರಿಗೆ ಸಾಸಿರವರು ಹೆಣಗಿದಡೆ. ಮಾರುತಾ
ನಿರಾಯುಧನಲ್ಲಿ ಏನು ಹೋರಾಟ ಕೊಡುವುದು ನೀನು? ನಿರಾಯುಧನಲ್ಲಿ ಎಂತ ಹೋರಾಟ ಕೊಡುವುದು ನೀನು? ನೀನು ನನ್ನಲ್ಲಿ ಹೋರಾಟ ಮಾಡುವಾಗ ನಾನು ನಿರಾಯುಧ ಅಂತ ನಿನಗೆ ಗೊತ್ತಾಗ್ಲಿಲ್ವಾ? ನಾನು ಬೇರೆ ನೀನು ಬೇರೆ, ನೀನು ಮಂಗ, ನಿನಗೆ ಆಯುಧ ಬೇಕ ಹೊಸದೊಂದು? ಮಂಗನ ಮೂಲ ಎಲ್ಲಿಂದ ಬಂತು? ಎಲ್ಲಿಂದನಾದ್ರೂ ಬರ್ಲಿ, ಅದು ಮಂಗನ ಮೂಲ ಮಂಗವೇ ಇತ್ತು, ಬೇರೆ ಇರ್ಲಿಲ್ಲ. ಅಲ್ಲ ನನ್ನ ಮೂಲ, ನಿನ್ನ ಮೂಲ ಯಾವುದೇ ಆಗಿರ್ಲಿ, ನೀನು ಈಗ ಮಂಗ ಹೌದು ಅಲ್ವಾ? ಈಗ ಮಂಗ ಹೌದು. ಹನುಮ ಸ್ವಲ್ಪ ತಾಳ, ಸಮಾಧಾನ. ಕೋಪವೆಂಬುದು ಕೇಳು ಪಾಪದ ನೆಲೆಗೆಟ್ಟು. ಯಾವತ್ತು ಕೋಪ ಮಾಡಬಾರ್ದಪ್ಪ, ಅದರಲ್ಲೂ ಹೋರಾಟ. ಸುಮ್ಮ ಸುಮ್ಮನೆ ಹೋರಾಟ ಮಾಡಿದ್ರೆ ಯಾರಿಗೆ ಸಮಾಧಾನ ಹೇಳು ನೀನು? ಅಲ್ಲಿ ನೀನೊಂದು ಸತ್ಯ ಹೇಳಬೇಕು, ನಿನಗೆ ಬಹುಶಃ ಹೆಣಗಳ ರಾಶಿ ಕಾಣದೆ ನೀ ಎದ್ದು ಬರುವುದಿಲ್ಲ, ಹೆಣಗಳ ರಾಶಿ ಕಂಡಾಗ ನಿನ್ನ ಕಾಲು ನಿಲ್ಲುವುದಿಲ್ಲ. ನೀನು ತಾಂಡವ ನಾಟ್ಯದಲ್ಲಿ ತಲ್ಲೀನಾಗಿರುವವ, ಇಲ್ಲಿ ಇಷ್ಟು ಸೇನೆಯಲ್ಲಿ ಬಿದ್ದಂತ ಹೆಣಗಳನ್ನು ಕಂಡಾಗ ನಿನಗೆ ಈಗ ನಾಟ್ಯ ಮಾಡಬೇಕು ಅನಿಸ್ತಾ? ಹಾಗಲ್ವ, ನಿನ್ನನ್ನು ಸ್ವಲ್ಪ ಸಮಾಧಾನ ಮಾಡಬೇಕು. ನಿನ್ನ ಮಾವನ ಹೆಣ ಉಂಟು, ನಿನ್ನ ಬಾವಂದಿರ ಹೆಣ ಉಂಟು. ಹೌದಪ್ಪ, ಈ ಕಡೆ ಶತ್ರುಘ್ನನದ್ದು ಉಂಟು. ಹೌದು, ಅದಲ್ಲ ವಿಷಯ. ಹನುಮ ಹೋಗಲಿ, ಹೋರಾಟವನ್ನೇ ಕೊಡುವ ಅಂತ ನೋಡಿದ್ರೆ ಹೋರಾಟದ ಗುರಿ ಗೆಲುವಾಗಬೇಕೋ ಬೇಡ? ಆಗಬೇಕು. ಗೆಲುವಾಗಲಿ ಸೋಲಾಗಲಿ ನಿರ್ಣಯ ಆಗುತ್ತದೋ? ಖಂಡಿತ ಇಲ್ಲ. ಯಾಕೆ? ಎಷ್ಟು ಕಾಲ ಆಯಿತು ನಾವು ಹೋರಾಟ ಪ್ರಾರಂಭ ಮಾಡಿ, ಇನ್ನು ಸಾವಿರ ವರ್ಷಗಳ ಹೆಣಗಾಡಿದ್ರೂ ಸಹ ಖಂಡಿತ ನಮ್ಮಿರುವರಲ್ಲಿ ಯಾರಿಗೋ ಒಬ್ಬರಿಗೆ ಜಯ ಸಿಗುವುದಿಲ್ಲ, ಮತ್ತೊಬ್ಬರು ಸೋಲುವುದಿಲ್ಲ. ಹಾಗಾದ್ರೆ ಏನು ಮಾಡುವುದು? ಏನು ಮಾಡಬೇಕು? ಒಂದು ಸ್ವಲ್ಪ ಸಂಧಾನ ಮಾಡಿಕೊಳ್ಳುವ, ಆಗ ಮುರಿದು ಬಿದ್ದದ್ದನ್ನು ಈಗ ಸರಿ ಮಾಡುವ. ನೀನು ಆಗಲೇ ಬಂದಿದ್ರು ಒಳ್ಳೆ ಸಂಧಾನ ಮಾಡಬಹುದು. ಇಲ್ಲ ಇಲ್ಲ, ಅದು ಯಾವಾಗ ಬರಬೇಕು? ಅಲ್ಲ ಮತ್ತಾಗ ನೀನು ನಾನಿದ್ದಲ್ಲಿಗೆ ಬರಬೇಕಿತ್ತು, ಸರಿ ಮಾಡ್ತೇನೆ. ಈಗ ನೀನು ಬಂದಿಲ್ಲ, ಹಾಗೇನಿಲ್ಲ, ನೀ ನನ್ನ ಅಂಶ ಅಲ್ವೇನು? ನೀ ಇದ್ದಲ್ಲಿಗೆ ನಾ ಬಂದ್ರು ಆಗ್ತದೆ? ಆಗ್ತದೆ, ಖಂಡಿತ ಆಗ್ತದೆ. ಅನುಕೂಲ ಆದಾಗ ಎಲ್ಲ ಬಂದ್ರೂ ಆಗ್ತದೆ. ಹೌದೇ ಹೌದು. ಹಾಗಾಗಿ ಈಗ ಒಂದು ಅನುಕೂಲ ಮಾಡಿಕೊಳ್ಳುವ, ನಿನ್ನದಾದಂತಹ ಪರಾಕ್ರಮವನ್ನ ಮೆಚ್ಚಿ ನಾನೊಂದು ವರವನ್ನ ಕೊಡ್ತೇನೆ, ನೀ ಪಡೆದುಕೋ, ಅಲ್ಲಿಗೆ ಸಂಗ್ರಾಮ ನಿಲ್ಲಿಸಿ ಮುಂದುವ. ರಾಮನ ಕರುಣಾರದೊಳಗೆ, ರಾಮನ ಕರುಣಾರದೊಳಗೆ ಇರುದಿಗೆ ನಿರ್ಣಯ ಹೊಗ್ಗನಗೆ ತಗೆ, ಇರುದಿಗೆ ನಿರ್ಣಯ ಹೊಗ್ಗನಗೆ ತಗೆ. ನನಗೆ ನೀನು ನೋಡಿದ್ರೆ ಬೇಸರ ಆಗ್ತದೆ ದೇವ್ರೆ. ಯಾಕೆ ಸಂತೋಷ ಆಗ್ಬೇಕಪ್ಪ? ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದವರಿಗೂ ಅಗೋಚರನಾಗಿ ನಿಲ್ಲಬಲ್ಲಂತಹ ಯೋಗ್ಯತೆ ಇರುವಂತ ನೀನು ಈಗ ಈ ಹನುಮಂತರ ಮುಂದೆ ಬಂದ್ಕೊಂಡು ದೊಡ್ಡ ದೊಡ್ಡ ಮಾತಾಡಿ ಯಾವುದು ನಡೆದೇ ಇದ್ದಾಗ ಈಗ ನಿನಗೆ ವರ ಕೊಡ್ತೇನೆ ಅಂತ ಹೇಳಿದೆಯಲ್ಲ, ನನ್ನ ಮನಸ್ಸಿಗೆ ಮೆಚ್ಚಿದ್ದೆ. ವರವ್ಯಾತ ಕೊಯ್ಯನಗೆ ಅಂದ್ರೆ ರಾಮನ ಕರುಣಾರಸದೊಳಗೆ ವರ ಬೇಕಾದದ್ದು ಯಾರಿಗೆ? ಯಾರಿಗೆ? ಸ್ವಾರ್ಥಿಗಳಿಗೆ, ಆಸೆ ಇದ್ದವರಿಗೆ. ಸರಿ, ನನಗೇನಾದ್ರೂ ಆಸೆ ಉಂಟಾ? ಇಲ್ವಾ. ನನಗೆ ರಾಮ ಸೇವೆ ಬಿಟ್ಟರೆ ಮತ್ತೇನು ಆಸೆ ಇಲ್ಲ. ನನಗದು ಬೇಕು ಇದು ಬೇಕು ಎನ್ನುವ ಹಂಬಲ ಇಲ್ಲ. ನನಗೀಗ ಅರ್ಥ ಆಯ್ತು, ರಾಮ ತನ್ನ ಸೇನೆಯಲ್ಲಿ ಯಾಕೆ ಬ್ರಹ್ಮಚಾರಿಗಳನ್ನೇ ನೆಚ್ಚಿಕೊಂಡಿದ್ದಾನೆ ಅಂತ. ಈ ಬ್ರಹ್ಮಚಾರಿಗಳಾಗಿ ನಾಯಕರಾದವರಿಗೆ ಮನೆ ಮಕ್ಕಳು ಎನ್ನುವ ಹಂಗಿರುವುದಿಲ್ಲ, ಹಾಗಾಗಿ ಸ್ವಾರ್ಥ ಇಲ್ಲ, ಹಾಗಾಗಿ ಯಾವ ಮೋಸವೂ ಇರುವುದಿಲ್ಲ. ಬ್ರಹ್ಮಚಾರಿಯಾದಂತ ನನ್ನನ್ನು ಇರಿಸಿಕೊಂಡದ್ದು ಅದಕ್ಕಲ್ಲ, ಚಪಲ ಚಿತ್ತರಾದಂತ ನಮ್ಮ ಚಿತ್ತವೆನ್ನುವುದು ಒಂದು ಕಡೆಗೆ ಓಲೆ ವಾಲದ ಇದ್ದ ಹಾಗೆ ಮಾಡಿ ಒಂದು ಕಡೆಗೆ ಸ್ಥಿರವಾಗಿ ನಿಲ್ಲಿಸಿದ. ಸ್ಥಿರ ಬುದ್ಧಿಯ ರಾಮನನ್ನ ಕಂಡು ನಾವೆಲ್ಲರೂ ಒಪ್ಪಿಕೊಂಡವರಿದ್ದೇವೆ. ಹೆಚ್ಚೇನು, ಸ್ಥಿರಚರಾದಿ ಪ್ರಾಣಿ ಹೃದಯದವರು ಕೂಡ ರಾಮನನ್ನ ಒಪ್ಪಿಕೊಂಡವರಿದ್ದಾರೆ. ರಾಮನ ಕರುಣೆಯ ಅನುಗ್ರಹವಿರುವಾಗ, ರಾಮನಾಮದ ಬಲವಿರುವಾಗ ನನಗೆ ನಿನ್ನ ವರ ಬೇಡ. ನಿನಗೆ ಬೇಡದೇ ಇರಬಹುದು, ಆದ್ರೆ ನನ್ನ ಪರಿಸ್ಥಿತಿ ಸ್ವಲ್ಪ ಆಲೋಚನೆ ಮಾಡು. ಗಂಭೀರ, ಖಂಡಿತ ದೈವತ್ವವನ್ನು, ದೈವತ್ವ ಇರುವಲ್ಲಿ ಯಾವುದೇ ಒಂದು ವಿಷಯ ಸುಳ್ಳಾಗಬಾರ್ದು. ಈಗ ಕೊಡ್ತೇನೆ ಅಂತ ಹೇಳಿ ಆಯ್ತು, ನನಗೆ ಈಗ ಕೊಡದೆ ಹೋದ್ರೆ ಬೇಡಿಕೆ ಇಟ್ಟಿದ್ದೇನೆ. ರಾಮ ಭಕ್ತರಾದ ನಾವು ಯಾವತ್ತಾದ್ರೂ ಬೇಡ್ತೇವಾ? ಅದಿಲ್ಲ, ಬೇಡುವುದಿದ್ರೆ ಬೇಕಿದ್ದ ಪ್ರಸಂಗ ಇಷ್ಟು ಮುಂದೆ ಬರುವುದು? ಹಾಗಂತ ಶಿವ ಕೊಡ್ತೇನೆ ಅಂತ ಹೇಳಿ ಮೋಸ ಮಾಡಿದ ಹಾಗಾಗುದಿಲ್ವಾ? ತಪ್ಪಿದೆ. ನನಗೆ ವರ ಬೇಡ. ಒಂದು ಕೆಲಸ ಮಾಡು, ಈಗ ಬೇಡಬೇಕು ಅಂತ ಆದ್ರೆ ಸ್ವಾರ್ಥಿಗಳೇ ಬೇಡಬೇಕು ಅಂತಿಲ್ಲ, ನಿಸ್ವಾರ್ಥಿಗಳು ಬೇಡಬಹುದು. ಹೇಗೆ? ಲೋಕೋದ್ಧಾರಕ್ಕಾಗಿ ಬೇಡಬಹುದು. ಬೇಡ, ನಿನ್ನ ಮೆಚ್ಚಿನ ರಾಮನಿಗಾಗಿ ಬೇಡು. ರಾಮ 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 ಇಲ್ಲ, ಅಷ್ಟೊತ್ತೆಲ್ಲ ನಾನು ನಿನ್ನ ಮುಂದುವರಿಸುವುದಿಲ್ಲ. ಬಹಳ ಬೇಗ ನಿನ್ನ ವರ ತಕೊಂಡು ನಾನು ದ್ರೋಣಾಚಲಕ್ಕೆ ಹೋಗಿ ಬರ್ತೇನೆ. ಕಾರಣ ಉಂಟು, ನಾನು ಅಲ್ಲಿಗೆ ಹೋಗಿ ಮೃತ ಸಂಜೀವಿನಿಯನ್ನು ತರ್ತೇನೆ. ಹೋಗುವುದಕ್ಕೆ ಬೇಕಾದ ವರವನ್ನು ಕೊಡ್ತೇನೆ. ನೀನು ಹೋಗುವುದಕ್ಕೆ ನಿನ್ನ ವರ ಬೇಡ. ಸರಿ, ಅಡ್ಡಿ
ನೀನ್ ನಾನು ಹೋಗುವುದಕ್ಕೆ ಇಲ್ಲಿವರೆಗೆ ಬರ್ಲಿಕ್ಕೆ ನೀನು ವರ ಇತ್ತ ಏನಾದ್ರೂ ನೀನು ಇಲ್ಲಿ ಇರ್ಬೇಕು, ನಾನು ಹೋಗಿ ಬರುವಲ್ಲಿ ಇವರೆಗೆ ಮರಳಿ ಬರುವಲ್ಲಿ ಬರುವುದಕ್ಕೆ ಬರಬೇಕಾ? ಹೋದವನಿಗೆ ಬರ್ಲಿಕ್ಕೆ ಗೊತ್ತಾಗುದಿಲ್ಲ, ನಾನು ಹೋಗಿ ಬರ್ತೇನೆ. ನಾನು ಬರುವಲ್ಲಿವರೆಗೆ ನೀನು ಇಲ್ಲೇ ಇದ್ರೆ ಸಾಕು, ಅದೇ ವರ. ಅಂದ್ರೆ ಅರ್ಥ ಆಗ್ಲಿಲ್ಲ ನನಗೆ. ಇಲ್ಲಿದ್ದವ್ರನ್ನೆಲ್ಲ ಕಾಯ್ತಾ ಇದ್ರೆ ಸಾಕು. ಅಂದ್ರೆ ಹೆಣ ಕಾಯುವುದು ತೊಂದ್ರೆ ಇಲ್ಲ, ಸ್ಮಶಾನವಾಸಿ ಅಲ್ವಾ, ನಾನು ಅದೇ ಕೆಲಸ ಮಾಡ್ತೇನೆ. ಆದಷ್ಟು ಬೇಗ ಒಂದೊಂದ್ಸರಿ ನಿನಗೆ ಜ್ಞಾನೇಶ್ವರ ಜ್ಞಾನೋದಯ ಆಗ್ತದೆ, ಒಂದೊಂದ್ಸರಿ ಒಪ್ಕೊಳ್ಳುದಿಲ್ಲ, ಅದು ಪ್ರಸಂಗ ಆಗ್ತದೆ, ಏನು ತೊಂದರೆ ಇಲ್ಲ. ಚಾರು ಸಂಜೀವಿನಿಯ ತರುದಿಗ ಮಾರುತಿಯ ಕಾಣುತ್ತ ಪುರಗರ ಧೀರ ನೀನಗೆ ತಾಳು ಎನಗೊಂಡು ಸಂಶಯವೋ. ಈಗ ಹುಟ್ಟಿಕೊಂಡಿದ್ದಲ್ಲ ಪಾರಮಾರ್ಥನಿ ಕೇಳುವೆ ಮನದೊಳು ಪಾರಮಾರ್ಥದಿ ಕೇಳುವೆ ಮನದೊಳು ತಾರದಿರು ಗತಿಗಳನ್ನು ಮಡಿದಿಗ ಭೂರಿ ಸೇನೆಯ ನೆಲ್ಲವನು ಜೀವಿ ಪೇಯ ಪೇಳನಗೆ ಪಕ್ಷಪಾತವೂ ಇಲ್ಲದ ಮಾರುತಿಯೇ, ಹೇಳದಕ್ಕೆಲ್ಲ ಹೂ ಹಾಕುದಿಲ್ಲ ಹೇಳು, ಭೇದ ಭಾವವೇ ಇಲ್ಲದ ಪವಮಾನನೇ, ಒಂದು ಸಂಶಯ ನನಗೆ. ನಿನಗೆ ಹೌದು, ದ್ರೋಣಾಚಲದವರೆಗಾಗಿ ಹೋಗಿ ಸಂಜೀವಿನಿ ಮೂಲಿಕೆಯನ್ನ ತಂದಿಯಲ್ಲ, ಈಗ ಅವರನ್ನೆಲ್ಲ ಜೀವಿಸಬೇಕಾ ಬೇಡವಾ, ಬದುಕಿಸಬೇಕಾ ಬೇಡವಾ? ಬದುಕಿಸ್ತೇನೆ, ಬದುಕಿಸ್ತೇನೆ. ಆ ಕಡೆ ನೋಡ್ತಾ ಬದುಕಿಸುತ್ತೇನೆ ಅಂತ ಹೇಳಿದ್ರೆ ಆಗುವುದಿಲ್ಲ, ಸ್ವಲ್ಪ ಈ ಕಡೆಯೂ ನೋಡ್ತಾ ಬದುಕಿಸ್ತೇನೆ ಅಂತ ಹೇಳ್ಬೇಕು. ಆ ಕಡೆ ನೀನಿದ್ಯಲ್ಲ, ಈ ಕಡೆ ಬಿದ್ದವರೆಲ್ಲ ನಮ್ಮವರು, ವೀರಮಣಿಯ ಸೈನ್ಯದವರು, ಆ ಕಡೆ ಬಿದ್ದವರೆಲ್ಲ ನಿನ್ನ ರಾಮಸೇನೆಯವರು. ಮೊದ್ ಮಧ್ಯ ನಮ್ಮೂರು ನಿಮ್ಮೂರೆಲ್ಲ ಸೇರಿ ಬಿದ್ದಿದ್ದಾರೆ, ಸಾಯುವಾಗ ನಾನು ಆ ಬದಿ ಸಾಯ್ತೇನೆ ಈ ಬದಿ ಸಾಯ್ತೇನೆ ಅಂತಲ್ಲ, ಹಾಗಾಗಿ ಎಲ್ಲೆಲ್ಲ ಸತ್ತ, ಹಾಗಾಗಿ ಎಲ್ಲ ಕಡೆಯೂ ಹಾಕಿಬಿಡಿ, ಎಲ್ಲ ಕಡೆ ಹಾಕುದಿಲ್ಲ, ರಾಮಸೇನೆಯವರ ಮೇಲೆ ಮಾತ್ರ ಹಾಕ್ತೇನೆ. ಮುಂದುವರಿಸಿಕೊಂಡು ಹೋಗ್ಬೇಕಲ್ಲ, ಹೋಗ್ಬೇಕು ಅಂತ ಆದ್ರೆ ಇವ್ರು ಮತ್ತೆ ಬದುಕಬಾರ್ದ? ಬದುಕುದ ಯಾಕೆ? ರಾಮನ ವಿರೋಧಿಗಳು ಬದುಕುವುದೇ ಬೇಡ, ಅಡ್ಡಿಲ್ಲ, ತೊಂದ್ರೆ ಇಲ್ಲ. ರಾಮನ ವಿರೋಧಿಗಳು ಬದುಕುವುದು ಬೇಡ, ಹಾಗಂತ ರಾಮನ ವಿರೋಧವಿಲ್ಲದೆ ಇದ್ದವರು ಬದುಕಬೇಕಾ ಬೇಡ? ನಮ್ಗೆ ವಿರೋಧ ಇಲ್ಲದೆ ಇದ್ದವ್ರು ಯಾರು ಅಂತ ಇನ್ನೂ ಗೊತ್ತಾಗ್ಲಿಲ್ಲ. ವಿರೋಧ ಇದ್ದವರೆಲ್ಲ ಸತ್ತಿದ್ದಾರೆ. ಇಲ್ಲ ಇಲ್ಲ, ಸತ್ತವರೆಲ್ಲ ವಿರೋಧ ಇದ್ದವರು ಅಂತಲ್ಲ, ಅವರು ಮತ್ತೆ ಬದುಕಿದರು ಅಂತ ಆದ್ರೆ ಆ ವಿರೋಧ ಸತ್ತಿರ್ತದೆ. ಹಾಗಾಗಿ ವೀರಮಣಿಯ ಪಾಳೆಯದವರನ್ನು ನೀನು ಎಬ್ಬಿಸಬೇಕು, ಅವರಿಂದ ನಿನಗೆ ತೊಂದರೆ ಆಗದೆ ಹೋದಾಗ ನೋಡಿಕೊಂಡು. ತೊಂದರೆ ಆಗುದಿಲ್ಲ, ನಿನ್ನಿಂದ ನನಗೆ ತೊಂದರೆ ಆಗಲಿಲ್ಲ, ಮತ್ತೆ ವೀರಮಣಿಯಿಂದ ಎಂತ ತೊಂದರೆ ಆಗ್ತದೆ? ಹಾಗಾದ್ರೆ ನಿನ್ನಿಂದ ನನಗೆ ತೊಂದರೆ ಆಗದೆ ಇರುವಾಗ ನೋಡ್ಕೊಳ್ಬೇಕು. ಸಮಸ್ಯೆ ಆದದ್ದಲ್ಲಿ ಅಂದ್ರೆ ಅವರನ್ನು ಉಳಿಸಬೇಕಾದ ಅನಿವಾರ್ಯತೆ ನಿನಗೂ ನನಗೂ. ಹೌದಾ? ಹಾಗಾಗಿ ಅವರನ್ನೂ ಬದುಕಿಸು, ರಾಮ ವಿರೋಧ ಇಲ್ಲದೆ ಇರುವ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಕಪ್ಪ ಕಾಣಿಕೆಯ ಉದ್ದೇಶವೇ ಹೌದು ಅಂತಾಗಿದ್ರೆ ನಾವು ಹೋಗಿ ತಕೊಂಡು ಬರ್ತೇವೆ ಅಲ್ವಾ? ನಾವು ಯುದ್ಧ ಮಾಡಿದ್ದೇವೆ ಸಂಪೂರ್ಣ. ಹರನ ಮಾತಿಗೆ ಬೇಕಾಗಿ ಅಲ್ವಾ ಬೆಲೆ ಕೊಡುವ ಅಷ್ಟೇ ಆದ್ರೆ ಸರ್. ಹೌದಾ? ಎಲ್ಲರನ್ನೂ ಎಬ್ಬಿಸ್ತೇನೆ, ಎಬ್ಬಿಸ್ಲಿಕ್ಕೆ ತೊಂದರೆ ಇಲ್ಲ. ಇದುವರೆಗೆ ಅವರು ಬದುಕಿ ಸತ್ತಿದ್ದಾರೆ, ಯಾರೆಲ್ಲ ಇದುವರೆಗೆ ರಾಮನನ್ನ ವಿರೋಧಿಸಿದ್ದಾರೋ ಅವರೆಲ್ಲ ಬದುಕಿ ಸತ್ತಿದ್ದಾರೆ ಖಂಡಿತ. ಹಾಗಾಗಿ ಅವರೆಲ್ಲ ಸತ್ತೇ ಇರಲಿ ಎನ್ನುವುದು ನನ್ನ ಭಾವನೆ. ಸತ್ತವರು ಬದುಕಬೇಕು ಅಂತಾದ್ರೆ ಎದ್ದವರು ರಾಮನ ಹೆಸರು ಹೇಳುವವರು ಮಾತ್ರ ಬದುಕು. ರಾಮನ ಹೆಸರು ಹೇಳಿದ್ರೆ ಎಂತಹ ಸತ್ತವರು ಬದುಕ್ತಾರೆ, ಹಾಗೂ ತೊಂದರೆ ಇಲ್ಲ. ನೋಡುವ ಎದ್ದ ಮೇಲೆ ಎದ್ದಂತಹ ವೀರಮಣಿಯ ಪಕ್ಷದವರೆಲ್ಲ ರಾಮ 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 ಎನ್ನುವ ಹಾಗೆ ಕೈ ಮುಗಿಯುತ್ತಾ ಇದ್ದಾರೆ. ಹೌದು, ಇಷ್ಟು ಹೊತ್ತು ಮಾಡಿದ ನಾಟಕ ಸಾಕು ಹನುಮ ಅಲ್ವಾ? ಅಲ್ಲದೆ ಹೋದ್ರೆ ಜ್ಞಾನವನ್ನು ಪ್ರಪಂಚಕ್ಕೆ ಕೊಡಬಹುದಾದಂತಹ ಈಶ
ಈ ರೀತಿಯಾಗಿ ಮನೆಯೊಳಿಯನಾಗಿ ಒಂದು ಪಕ್ಷದವರನ್ನು ಹೊತ್ತುಕೊಂಡು ಯುದ್ಧ ಮಾಡುವುದಕ್ಕೆ ಬರುವುದ? ರುದ್ರ ರುದ್ರಾಂಶ ಸಂಭೂತರಲ್ಲಿ ಹೋರಾಟವ ಯಾವತ್ತು ರಾಮ ನಾಮ ಧ್ಯಾನ ತತ್ಪರನಾದಂತಹ ಶಿವ ರಾಮಸೇನೆಗೆ ವಿರೋಧ ಮಾಡುವುದ? ಇದೆಲ್ಲ ಒಂದು ನಾಟಕ, ಯಾಕೆ ಗೊತ್ತು? ರಾಮನೇ ಈಶ್ವರನ ದೇವಸ್ಥಾನ ಕಟ್ಟಿಸ್ಲಿಲ್ವಾ ಅಲ್ವಾ? ಈಶ್ವರನೇ ರಾಮನಿಗೆ ಅನುಗ್ರಹ ಮಾಡ್ಲಿಲ್ವಾ? ಖಂಡಿತ. ನೀನು ಒಂದು ಕಾಲದಲ್ಲಿ ಸಹಾಯ ಬೇಡಿ ರಾಮನಲ್ಲಿ ಓಡ್ಲಿಲ್ವಾ? ಸತ್ಯವೇ. ದೇವ ದೇವರಲ್ಲಿ ಭೇದ ಉಂಟ. ಹಾಗಾದ್ರೆ ಯಾಕೆ ಇಷ್ಟೆಲ್ಲ ಆಯ್ತು? ಪ್ರಪಂಚವನ್ನು ಪಾಲಿಸುವಂತಹ ಮಹಾಶಕ್ತಿ ಹಲವು ಕಾಲದಲ್ಲಿ ಹೊಸ ಹೊಸ ರೂಪಗಳಲ್ಲಿ ಅವತರಣವನ್ನು ಮಾಡುತ್ತದೆ. ಹಾಗೆ ಹೊಸದೊಂದು ಶಕ್ತಿ ಲೋಕಮುಖಕ್ಕೆ ಬಂದ ಕಾಲದಲ್ಲಿ ಅದು ಸರ್ವ ಜನ ಗ್ರಾಹ್ಯವಾಗಬೇಕು ಅಂತಾದ್ರೆ ನಾವು ಮೂರು ಮೂರ್ತಿಗಳು ಕೆಲವು ಪ್ರಕರಣದಲ್ಲಿ ದೊಡ್ಡವರಾಗ್ತೇವೆ, ಕೆಲವು ಪ್ರಕರಣದಲ್ಲಿ ಸಣ್ಣವರಾಗ್ತೇವೆ. ನೀವು ಮಕ್ಕಳಾದದ್ದು ಉಂಟು ಅಲ್ವಾ? ಅನಸೂಯೆ ಮೂರು ಮೂರ್ತಿಗಳನ್ನು ಮಕ್ಕಳಾಗಿಸಿದಳು. ಹಾಗಂತ ಈಗ ಯಾರಾದ್ರೂ ಅನಸೂಯಮ್ಮನಿಗೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತಿದ್ದಾರ? ಯಾಕೆ? ಮೂರು ಮೂರ್ತಿಗಳನ್ನು ಅನಸೂಯಾದೇವಿ ಮಕ್ಕಳಾಗಿಸಿದ್ದಲ್ಲ, ಲೋಕಮುಖಕ್ಕೆ ಪಾತಿವ್ರತ್ಯದ ಶಕ್ತಿಯನ್ನು ತೋರಿಸುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳೇ ಮಕ್ಕಳಾಗಿ ಬದಲಾದದ್ದು. ಸಾಮಾನ್ಯ ಗ್ರಹನಾದಂತಹ ಶನಿಯನ್ನು ಲೋಕಮುಖಕ್ಕೆ ದೊಡ್ಡವನನ್ನಾಗಿ ತೋರಿಸುವುದಕ್ಕೆ ಬೇಕಾಗಿ ನಾನು ಅವನಿಂದ ಪೀಡೆಗೆ ಒಳಗಾದ ಹಾಗೆ ಮಾಡಲಿಲ್ವಾ? ಅನಸೂಯೆಯನ್ನ ದೇವರು ಅಂತ ಪೂಜಿಸ್ತಾ ಇದ್ರು ಕೂಡ ಲೋಕದಲ್ಲಿ ಹುಟ್ಟಿದಂತಹ ಮಕ್ಕಳಿಗೆ ತಾಯಿಯೇ ದೇವರಾಗುವುದಕ್ಕೆ ಸಾಧ್ಯ ಉಂಟು. ವ್ಯಕ್ತಿಯೊಬ್ಬ ತಾನು ಮಾಡಿದಂತಹ ಪಾಪವನ್ನು ತೊಳೆಯುವುದಕ್ಕೆ ಬೇಕಾಗಿ ಸಕಲ ಕ್ಷೇತ್ರವನ್ನು ಸುತ್ತಬೇಕಾದಂತ ಅಗತ್ಯ ಇಲ್ಲ, ಸಕಲ ತೀರ್ಥದಲ್ಲಿ ಮುಳುಗಬೇಕಾದಂತ ಅಗತ್ಯ ಇಲ್ಲ, ಹಡದ ಪಡೆದ ತಂದೆ ತಾಯಿಗಳ ಪಾದದ ಧೂಳಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎನ್ನುವಂತ ಸತ್ಯವನ್ನ ಸತ್ವವನ್ನ ತತ್ವವನ್ನ ಅರ್ಥವಿಸಿಕೊಂಡಂತಹ ನಾವಿದ್ದೇವೆ. ಹಾಗಾಗಿ ಲೋಕದಲ್ಲಿ ಹೆಣ್ಣೊಬ್ಬಳು ದೇವರೇ, ಅವಳು ಪೂಜನೀಯಳೆ, ಅವಳು ತಾಯಿಯೇ, ಅವಳು ಆದಿಶಕ್ತಿ. ಅದನ್ನು ತೋರಿಸುವುದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದ. ಸರಿ. ಹಾಗಂತ ಈಗ ರಾಮ ನಾಮ ಎನ್ನುವುದು ವಿಶ್ವವ್ಯಾಪಿ ಆಗಬೇಕು ಎನ್ನುವುದಕ್ಕಾಗಿ ಇಷ್ಟೆಲ್ಲ ಮಾಡಿ ಆಯ್ತು. ರಾಮ ನಾಮ ಎಲ್ಲರಿಗೂ ಮುಟ್ಟಬೇಕು ಅಂತಲೇ ರಾಮಾಶ್ವಮೇಧ ಪ್ರಾರಂಭ ಆದದ್ದು. ಇಷ್ಟರವರೆಗೆ ಅಯೋಧ್ಯೆಯಲ್ಲಿರುವಂತಹ ರಾಮನ ಪ್ರಜಾವರ್ಗ ರಾಮನನ್ನು ದೇವರು ಎನ್ನುವುದಾಗಿ ತಿಳಿದು ರಾಮನನ್ನು ದೇವರಾಗಿ ಪೂಜೆ ಮಾಡ್ತಾ ಇದ್ದರು. ಅಯೋಧ್ಯೆಯಲ್ಲೂ ಅವನಿಗೊಂದು ದೇವಸ್ಥಾನ ಪೂಜೆ ಎಲ್ಲ ಆಯ್ತು ಆ ರಾಮನ ಮಂದಿರದಲ್ಲಿ. ಸಾಕಾಗುವುದಿಲ್ಲ, ಸಾಕಾಗುವುದಿಲ್ಲ ದೇವರೇ. ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯ ಮನೆ ಮನಸ್ಸುಗಳಲ್ಲಿಯೂ ಆ ರಾಮ ಮಂದಿರ ಮಾಡಿ ಕೂರಬೇಕು ಎನ್ನುವುದಕ್ಕಾಗಿ ಈ ರಾಮಾಶ್ವಮೇಧ. ಬರೇ ಒಂದು ಊರಿನಲ್ಲಿ, ಒಂದು ದೇಶದಲ್ಲಿ ರಾಮ ಮಂದಿರ ಇರುವುದಲ್ಲ, ಪ್ರತಿ ಒಂದು ಮನೆ ಮನೆಗಳಲ್ಲಿ ಬದುಕಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ರಾಮ ಮಂದಿರ ಬರಬೇಕು, ಆಗ ಮಾತ್ರ ರಾಮನಿಗೊಂದು ಬೆಲೆ. ಹಾಗಾಗಿ ಇಷ್ಟೆಲ್ಲ ನಾಟಕ ಮಾಡಿ ಆಯ್ತು. ಈಗ ಕೊನೆಯಲ್ಲಿ ರಾಮನ ದರ್ಶನವೂ ಆಯ್ತು. ಖಂಡಿತ. ವೀರಮಣಿಗೆ ನಾನು ಮೊದಲೇ ಕೊಟ್ಟ ಮಾತಿನಂತೆ ರಾಮ ದರ್ಶನವಾಗುವವರೆಗೆ ನಿನ್ನ ಪುರದ ರಕ್ಷಕನಾಗಿರ್ತೇನೆ ಎನ್ನುವುದಾಗಿ. ಈಗ ರಾಮ ದರ್ಶನ ಆಯ್ತು, ನಾನು ಕೈಲಾಸ ಸೇರಿಕೊಳ್ಳುವುದಕ್ಕೂ ಸರಿಯಾದ ಸಮಯ ಆಯ್ತು, ಮುಂದೆ ಆ ನಿನ್ನ ಅಶ್ವಮೇಧ ಎನ್ನುವುದು ಸುಲಭವಾಗಿ ಸಾಗಲಿ. ಜೊತೆಗೆ ದೇವ್ರೆ, ಅಶ್ವಮೇಧ ಮುಂದೆ ಸಾಗಬೇಕು ಅಂತಾದ ನೀನಿಲ್ಲದೆ ಅದು ಪೂರ್ಣವಾಗುವುದಕ್ಕೆ ಸಾಧ್ಯ ಇಲ್ಲ. ನೀನು ಕೊಟ್ಟ ಮಾತಿನಂತೆ ಈ ಜ್ಯೋತಿರ್ಮೇಧವನ್ನು ಬಿಟ್ಟು ಕೈಲಾಸವನ್ನು ನೀನು ಸೇರಿಕೊಳ್ಳುವನಿದ್ದೀಯ. ನಿನ್ನ ಅನುಗ್ರಹದಿಂದ ಹೊರಟಿರುವಂತಹ ಅಶ್ವಮೇಧವೆನ್ನುವುದು ಪೂರ್ಣವಾಗಬೇಕು ಅಂತಾದ್ರೆ ಇನ್ನೂ ದಿಕ್ಕು ದಿಕ್ಕಿಗೆ ಸಂಚರಿಸಬೇಕಾದಂತ ಅಗತ್ಯ ಉಂಟು. ಇಲ್ಲಿಗೆ ಬಂದು ಸಹಕರಿಸಿದ, ಅಲ್ಲ ಆಶೀರ್ವದಿಸಿದ ಲೋಕದ ಸರ್ವರಿಗೂ, ಲೋಕದ ಸರ್ವ ಜನರಿಗೂ, ನಾವು ನಂಬಿದಂತಹ ಮಹಾಗಣಪತಿಯು ಶ್ರೀಕೃಷ್ಣ ಪರಮಾತ್ಮನು ಉತ್ತಮವಾದಂತಹ ನೆಮ್ಮದಿ, ಶಾಂತಿ, ಆಯುಷ್ಯ, ಆರೋಗ್ಯ, ಕೀರ್ತಿ, ಸಂಪತ್ತು, ಅದೃಷ್ಟ, ಯಶಸ್ಸನ್ನ ಕಾಣುತ್ತಿರುವಂತಹ ಕಣ್ಣುಗಳಿಗೆಲ್ಲ ಒಂದಕ್ಕೆ ಹತ್ತು, ಹತ್ತಕ್ಕೆ ನೂರು, ನೂರಕ್ಕೆ ಸಾವಿರ, ಸಾವಿರಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ ರೀತಿಯಲ್ಲಿ ಅನುಗ್ರಹಿಸಿರುವುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳವನ್ನು ಪಾಡೋಣ. ರಾಮ 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 ಮುರಳಿಯನ್ನಾದವ ಕೇಳಿ, ಮುರಳಿಯನ್ನಾದವ ಕೇಳಿ ಬನ್ನಿ, ಮುರಳಿಯನ್ನಾದವ ಕೇಳಿ ಮಧುರಾನಾಥನು ಮುರಳಿಯನೂದಲು, ಮಧುರಾನಾಥನು ಮುರಳಿಯನೂದಲು ತುನಿಯುವುದಾನಂದ ಜಲ ನಯನದಲ್ಲಿ, ತುನಿಯುವುದಾನಂದ ಜಲ ನಯನದಲ್ಲಿ ಪ್ರೇಮವ ತುಂಬುವುದು ಬನ್ನಿ ಮುರಳಿಯನಾದವ ಹೃದಯದಲ್ಲಿ ಪ್ರೇಮವ ತುಂಬುವುದು, ಹೃದಯದಲ್ಲಿ ಪ್ರೇಮವ ತುಂಬುವುದು ಬನ್ನಿ
ಪರಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯನ ಮನ್ನವ ನಾರಾಯಣ ಮನ್ನವ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ.